ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗದ ಮುರುಘಾ ಶ್ರೀಗಳ ಲೈಂಗಿಕ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ತೆಗೆದುಕೊಳ್ತಾ ಇದೆ. ಇವತ್ತು ಅವರ ಮೇಲೆ ಒಂದು ಹೊಸ ಕೇಸ್ ಕೂಡ ದಾಖಲಾಗಿದೆ. ಯಾಕೆಂತಂದರೆ ಅದರಲ್ಲಿ ಒಂದು ಹೆಣ್ಣುಮಗಳು ದಲಿತ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ದಲಿತ ಹೆಣ್ಣುಮಗಳ ಮೇಲೆ ಲೈಂಗಿಕ ಒಂದು ಆಕ್ರಮಣ ಆಗಿದೆ ಅಥವಾ ಲೈಂಗಿಕವಾದಂಥ ಒಂದು ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅಟ್ರಾಸಿಟಿ ಕೇಸನ್ನು ಕೂಡ ದಾಖಲು ಮಾಡಲಾಗಿದೆ. ಅದರ ಜೊತೆಗೆ ಈಗಾಗಲೇ ಅಪ್ರಾಪ್ತ ವಿದ್ಯಾರ್ಥಿಗಳ ಮೆಡಿಕಲ್ ಟೆಸ್ಟ್ ಆಗಿದೆ. ನಿನ್ನೆ ಚಿತ್ರದುರ್ಗದ ಅಪರ ನ್ಯಾಯಾಲಯದಲ್ಲಿ 5.5 ತಾಸುಗಳ ಸುದೀರ್ಘವಾದಂಥ ವಿಚಾರಣೆ ನಡೆದಿದೆ. ವಿಡಿಯೋವನ್ನು ದಾಖಲಿಸುವ ಮೂಲಕ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಈ ಮಧ್ಯೆ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಪರವಾಗಿ ರಾಜ್ಯದ 20ಕ್ಕೂ ಹೆಚ್ಚು ಸ್ವಾಮೀಜಿಗಳು ಅವರ ಪರವಾಗಿ ಬೆಂಬಲವನ್ನು ಘೋಷಿಸಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಮಠ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಇದು ಹೈ ಪ್ರೊಫೈಲ್ ಕೇಸು. ಆದ್ದರಿಂದ ನಮ್ಮ ರಾಜ್ಯದ ಕಾನೂನು ಕೂಡ, ನಮ್ಮ ರಾಜ್ಯದ ಕಾನೂನು ರಕ್ಷಕರು ಕೂಡ ಮತ್ತು ಸರ್ಕಾರ ಕೂಡ ಅತ್ಯಂತ ಮೀನಮೇಷ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ನಿಮಗೆ ಎರಡು ಮಾತು ಬೇಡ. ಇವತ್ತಿನವರೆಗೆ ಆದ ಬೆಳವಣಿಗೆಗಳಲ್ಲಿ ನೀವು 164 CRPCಯಲ್ಲಿ ಅದರ ಅಡಿಯಲ್ಲಿ FIR ಅನ್ನು ದಾಖಲಿಸಿ ಕಾನೂನಿನ ಪ್ರಾಥಮಿಕ ಒಂದು ಕೆಲಸವನ್ನು, ಅಂದರೆ ಒಂದು ಮೆಡಿಕಲ್ ಟೆಸ್ಟು, ಇನ್ನೊಂದು ಯಾವ ಸಂತ್ರಸ್ತರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರ ಹೇಳಿಕೆಗಳನ್ನು ದಾಖಲಿಸ್ತಾರೋ ಆ ಕ್ಷಣದಲ್ಲಿ ಅಪರಾಧಿ ಅಂತ ಅಲ್ಲ, ಆರೋಪಿಯನ್ನು ನೀವು ತಕ್ಷಣ ಬಂಧಿಸತಕ್ಕದ್ದು. ಕಾನೂನು ಅದನ್ನೇ ಹೇಳುತ್ತೆ. ಜಾರಕಿಹೊಳಿ ಕೇಸಲ್ಲಿ ಏನಾಯಿತು? ಈ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಇದೇ ಥರ ಆಗೋದು. ಜಾರಕಿಹೊಳಿ ಕೇಸಲ್ಲಿ ಕೂಡ ಸ್ವತಃ ಹೆಣ್ಣುಮಗಳು ತನ್ನ ಮೇಲೆ ಆದಂಥ ಲೈಂಗಿಕ ಆಕ್ರಮಣದ ವಿಡಿಯೋ ಸಾಕ್ಷಿಗಳನ್ನು ಇತ್ಯಾದಿಗಳನ್ನು ಕೊಟ್ಟರೂ ಕೂಡ ಅವನ ಪ್ರಕರಣಕ್ಕೆ ಸಂಬಂಧಪಟ್ಟು ಜಾರಕಿಹೊಳೆಯವರನ್ನು ಈವರೆಗೂ ಬಂಧಿಸಿಲ್ಲ. ಅಂದರೆ ಕಾನೂನು ಸಾಮಾನ್ಯರಿಗೊಂದು, ಶ್ರೀಮಂತರಿಗೊಂದು, ಅಧಿಕಾರಶಾಹಿಗಳಿಗೊಂದು, ಮಠಮಾನ್ಯಗಳ ಸ್ವಾಮಿಗಳಿಗೊಂದು. ಮತ್ತು ಬಾಯಿ ಎತ್ತಿದರೆ ನಾವೇನು ಹೇಳ್ತೇವೆ? ಸಂವಿಧಾನ ಸಂವಿಧಾನ ಅಂತೇವೆ. ಯಾಕೆ ಮುರುಘಾ ಶ್ರೀಗಳನ್ನು ಇಲ್ಲಿವರೆಗೆ ನೀವು ಬಂಧಿಸಿಲ್ಲ? ಕಾನೂನು ಇನ್ನೊಂದು ಹೇಳುತ್ತೆ, ಪ್ರಾಪ್ತ ವಯಸ್ಕ ಮತ್ತು ಅಪ್ರಾಪ್ತ ವಯಸ್ಕ, ಇದು ಎರಡೂ ಭಿನ್ನವಾಗಿದೆ. ಜಾರಕಿಹೊಳಿ ಕೇಸಲ್ಲಿ ಅವಳು ಪ್ರಾಪ್ತಳು, ಆದರೆ ಇಲ್ಲಿ ವಿದ್ಯಾರ್ಥಿಗಳು ಅಪ್ರಾಪ್ತರು. ಅಪ್ರಾಪ್ತರನ್ನ ಮೇಲೆ ಆಗುವ ಲೈಂಗಿಕ ಕಿರುಕುಳ ಯಾವ ರೀತಿ ಇದೆ ಕಾನೂನಿನ ಪ್ರಕಾರ ಅಂತಂದರೆ, ಲೈಂಗಿಕ ಕ್ರಿಯೆ ನಡೆಯಬೇಕಾಗಿಲ್ಲ, ಅತ್ಯಾಚಾರ ನಡೆಯಬೇಕಾಗಿಲ್ಲ, ಲೈಂಗಿಕವಾದಂತಹ ಹೆಣ್ಣು ಮಕ್ಕಳನ್ನು ಆ ದೃಷ್ಟಿಯಲ್ಲಿ ನೋಡಿದರೂ ಸಾಕು, ಫೋಕ್ಸೋ ಕೇಸಲ್ಲಿ ಅವರನ್ನು ಬಂಧಿಸಬೇಕು. ಕಿರುಕುಳ ಕೊಟ್ಟರೆ ಸಾಕು, ಮುಟ್ಟಿದರೆ ಸಾಕು, ಮೆಡಿಕಲ್ ಟೆಸ್ಟ್ ಆಗಬೇಕು. ಅದರ ಜೊತೆ 164 CRPC ಅಡಿಯಲ್ಲಿ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡ ತಕ್ಷಣ ಅವರನ್ನು ಬಂಧಿಸಬೇಕು. ಇದು ಕಾನೂನು. ನೀವು ಈ ರೀತಿಯಲ್ಲಿ ಬಂಧಿಸುವುದಿಲ್ಲ, ಅವರ ವಿಚಾರಣೆಗೆ ನೋಟಿಸ್ ಕೊಡ್ತೀರಿ, ಇನ್ನೊಂದು ಮಾಡ್ತೀರಿ, ಅವರಿಗೆ ಬೇರೆ ರೀತಿ ಬೇಕಾಬಿಟ್ಟು ತಿರುಗಾಡ್ಲಿಕ್ಕೆ ಬಿಡ್ತೀರಿ ಅಂತಾದರೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ಈ ಕೇಸಿನಲ್ಲಿ, ಫೋಕ್ಸೋ ಕೇಸಿನಲ್ಲಿ ದಾಖಲಾದಂಥ ಎಷ್ಟು ಪ್ರಕರಣಗಳಲ್ಲಿ ಇದೇ ರೀತಿ ನೀವು ಆರೋಪಿಗಳನ್ನು ಬಿಟ್ಟಿದ್ದೀರಿ? ತೋರಿಸಿ. ರಾಜ್ಯ ಸರ್ಕಾರ ಲೆಕ್ಕವನ್ನು ಕೊಡಬೇಕು. ಯಾಕೆಂತಂದರೆ ನೀವು ಸಾಮಾನ್ಯರಾದರೆ ಇಷ್ಟೊತ್ತಿಗೆ ಅವನ ಬಂಧಿಸಿ 3-4 ದಿನ ಆಗ್ತಿತ್ತು. ಮುರುಘಾ ಶ್ರೀಗಳು ಹೈ ಪ್ರೊಫೈಲ್, ಅವರನ್ನು ಬಂಧಿಸಿದರೆ ಇಲ್ಲಿ ಅಧಿಕಾರದಲ್ಲಿರುವ ಸರ್ಕಾರಕ್ಕೆ ಮುಂಬರುವ ಚುನಾವಣೆಯಲ್ಲಿ ಲಿಂಗಾಯತರ ಓಟು ಕಳ್ಕೊಳ್ತೀರಿ. ಅದೇ ರೀತಿ ಏನು ಮುಗಿಬಿದ್ದು, ಮೈಮೇಲೆ ಬಿದ್ದು ಪ್ರತಿಭಟಿಸುವ, ಆರ್ಭಟಿಸುವ ಡಿಕೆಶಿ ಅವರು ಏನು ಹೇಳ್ತಾರೆ? ಅವರು ಸಮಾಜಕ್ಕೆ ಮಾಡಿದ ಒಳ್ಳೆ ಕೆಲಸಗಳನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಏನು ಷಡ್ಯಂತ್ರ ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ಷಡ್ಯಂತ್ರ ಏನಾದರೂ ನಡೆಯಲಿ, ಏನಾದರೂ ಆಗಲಿ, ಆರೋಪಿ ಆರೋಪಿಯೇ, ಅವರನ್ನು ಬಂಧಿಸಬೇಕು, ನೀವು ವಿಚಾರಣೆ ಮಾಡಬೇಕು. ಇದೇ ರಾಮಚಂದ್ರಾಪುರದ ಮಠದ ಸ್ವಾಮಿಗಳ ಮೇಲೆ ಆದಾಗ ಯಾವುದೇ ಪ್ರಾಥಮಿಕ ವಿಚಾರಣೆ ನಡೆದೇನೆ ತಕ್ಷಣ ಅವರನ್ನು ಕೆಕ್ಕಾರ್ ಮಠಕ್ಕೆ ಹೋಗಿ 100-500 ಪೊಲೀಸರುಗಳನ್ನು ಕಳಿಸಿ ಇದೇ ಜಾರ್ಜು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಅವರನ್ನು ಬಂಧಿಸುವಂಥ ಒಂದು ಕೆಲಸಕ್ಕೆ ಮುಂದಾಗಲಿಲ್ವೇ? ನೀವು ಬಂಧಿಸಲಿಲ್ಲ, ಆ ಪ್ರಶ್ನೆ ಬೇರೆ. ಅಲ್ಲೂ ಕೂಡ ಹೈ ಪ್ರೊಫೈಲ್ ಅಂತ ಸುಮ್ಮನೆ ಉಳಿದ್ರಿ. ಅಲ್ಲೂ ಅಧಿಕಾರವನ್ನು ಕಾನೂನನ್ನು ಸರಿಯಾಗಿ ಪಾಲಿಸಲಿಕ್ಕೆ ನಿಮ್ಗೆ ಆಗಲಿಲ್ಲ. ಇಲ್ಲಿ ಯಾಕೆ ಆಗ್ತಾ ಇಲ್ಲ? ಇಲ್ಲಿ ಯಾಕೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇಲ್ಲ? ಇಲ್ಲಿ ಯಾಕೆ ಡಿ ಕೆ ಶಿ ಅವರು ಮಾತಾಡ್ತಾ ಇಲ್ಲ? ಪ್ರತಿಪಕ್ಷದ ಕೆಲಸ ತಾನೇ ಅದು. ಆಡಳಿತ ಪಕ್ಷ ಮೀನಮೇಷ ಮಾಡ್ತಾ ಇದ್ದರೆ, ಗೃಹ ಇಲಾಖೆ ಮೀನಮೇಷ ಮಾಡ್ತಾ ಇದ್ದರೆ, ಕಾನೂನಿನ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ತರದೇ ಇದ್ದ ಪಕ್ಷದಲ್ಲಿ ನೀವು ಅವರ ಮೇಲೆ ಒತ್ತಡ ತರಬೇಕಾದದ್ದು, ಪ್ರತಿಭಟಿಸಬೇಕಾದದ್ದು, ಪ್ರಶ್ನಿಸಬೇಕಾದದ್ದು ನಿಮ್ಮ ಕರ್ತವ್ಯ ಅಲ್ವಾ? ಇದು ಮುರುಘಾ ಶ್ರೀಗಳಾಗಲಿ, ಇನ್ನೊಬ್ಬರಾಗಲಿ, ಮಗದೊಬ್ಬರಾಗಲಿ, ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ, ಅದು ಬಾಲಕಿಯರ ಮೇಲೆ, ಅದು ವಿದ್ಯಾರ್ಥಿಗಳು, ಮಠವನ್ನು ದೇವರು ಅಂತ, ದೇವಸ್ಥಾನ ಅಂತ ನಂಬಿಕೊಂಡು ಬಂದಂಥವರು, ಮುರುಘಾ ಶ್ರೀಗಳನ್ನು ಸಾಕ್ಷಾತ್ ಶಿವನೇ ಅಂತ ನಂಬ್ಕೊಂಡು ಬಂದವರು, ವಿದ್ಯಾರ್ಜನೆಗೆ ಬಂದವರು, ಅಂಥ ಒಂದು ಅಮಾಯಕ ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದು ಮೆಡಿಕಲ್ ಟೆಸ್ಟು ಮತ್ತು ಅವರ ಹೇಳಿಕೆಗಳ ಮೇಲೆ ಒಂದು ಕಾನೂನಿನ ಪ್ರಕ್ರಿಯೆ ಆದ ತಕ್ಷಣ ನೀವು ಅವರನ್ನು ಬಂಧಿಸಬೇಕಾದದ್ದು ನಿಮ್ಮ ಕಾನೂನಿನ ಧರ್ಮ ಅದು. ಅದಕ್ಕಾಗಿ ಹೇಳೋದು, ಪ್ರಜಾಪ್ರಭುತ್ವ ಅನ್ನೋದು ಈ ದೇಶಕ್ಕೆ, ಈ ಜನಗಳಿಗೆ ಯಾವುದೇ ರೀತಿಯ ನ್ಯಾಯಯುತವಾದಂಥ ಒಂದು ದಕ್ಕುವಿಕೆ ಆಗಲೇ ಇಲ್ಲ ಅಂತ ಸ್ವತಂತ್ರ ಭಾರತದಲ್ಲಿ. ಯಾಕೆಂತಂದರೆ ಒಬ್ಬರಿಗೊಂದು ಕಾನೂನು, ಒಬ್ಬರಿಗೊಂದು ಕಾನೂನು, ದೊಡ್ಡವರಾದರೆ ಇನ್ನೊಂದು, ರಾಜಕಾರಣಿ ಆದರೆ. ಜಾರಕಿಹೊಳಿ ಅವರ ಕೇಸಲ್ಲಿ ಅವರ ಒಂದು 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 ಹನಿಯಷ್ಟು ಅವರನ್ನು ಡಿಸ್ಟರ್ಬ್ ಮಾಡಲಿಕ್ಕಾಗಿಲ್ಲ. ಅವರನ್ನು ಬಂಧಿಸೋದು ಹಾಳಾಗೋಗಲಿ, ಕಾನೂನಿನ ಮಟ್ಟದಲ್ಲಿ ಏನನ್ನು ವಿಚಾರಣೆ ಮಾಡಿದರೆ, ಏನು ಕ್ರಮವನ್ನು ತೆಗೆದುಕೊಂಡ್ರು, ಏನು ಮಾಡಲಿಕ್ಕಾಗಿಲ್ಲ. ಅದೇ ಇಲ್ಲಿ ಅದಕ್ಕಿಂತ ಕಠಿಣವಾದಂಥ ಕ್ರಮಕ್ಕೆ ಯೋಗ್ಯವಾದಂಥ ಕೇಸ್ ಇದು. ಕಾನೂನು ಕೂಡ ಅಪ್ರಾಪ್ತ ವಯಸ್ಕ ಬಾಲಕಿಯರ ಮೇಲಿನ ಲೈಂಗಿಕ ಒಂದು ಕಿರುಕುಳವನ್ನು, ಲೈಂಗಿಕ ಆಕ್ರಮಣವನ್ನು, ಅತ್ಯಾಚಾರವನ್ನು ಕಾನೂನು ಕೂಡ ಅತ್ಯಂತ ಪ್ರತ್ಯೇಕವಾಗಿ ನೋಡ್ತದೆ ಮತ್ತು ಅತ್ಯಂತ ಕಠಿಣವಾಗಿ ಅದನ್ನು ಪರಿಶೀಲಿಸ್ತದೆ ಮತ್ತು ಶಿಕ್ಷಿಸ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಬಾಲಕಿಯರ, ಅವರು ದಲಿತರಾಗಲಿ, ದಲಿತರ ಅಲ್ಲದೇ ಇರಲಿ, ಯಾರೇ ಆದರೂ, ಬಾಲಕಿಯರು ಬಾಲಕಿಯರೇ, ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳೇ, ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ, ಅವರ ಮೇಲೆ ಆದಂಥ ಈ ಲೈಂಗಿಕ ಆಕ್ರಮಣ ಮತ್ತು ಕಿರುಕುಳ ಅದು ಅಕ್ಷಮ್ಯ ಅಪರಾಧ ಮತ್ತು ಕಾನೂನಿನ ಪ್ರಕಾರ ದಂಡಿಸಲಿಕ್ಕೆ ಯೋಗ್ಯವಾದಂಥ ಅಪರಾಧ. ಈಗ ಮುರುಘಾ ಶ್ರೀಗಳು ಅಪರಾಧಿಗಳೋ ನಿರಪರಾಧಿಗಳೋ ಆ ಪ್ರಶ್ನೆ ಆಮೇಲಿಂದು. ನೀವು ಅವರನ್ನು ಕಾನೂನಿನ ಪ್ರಕಾರ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ? ಯಾಕೆ ಅವರನ್ನು ಬಂಧಿಸ್ತಾ ಇಲ್ಲ? ಯಾಕೆ ಅವರನ್ನು ಸೀದಾ ಸಾದಾ ಮಠದಲ್ಲಿ ಪೂಜೆ ಪುನಸ್ಕಾರ, ಭಾಷಣ, ಸಂಧಾನ, ಹೇಳಿಕೆ, ಪ್ರತಿ ಹೇಳಿಕೆ ಎಲ್ಲವನ್ನು ಮಾಡಲಿಕ್ಕೆ ಬಿಟ್ಟಿದ್ದು ಯಾಕೆ? ಇದು ಈ ರಾಜ್ಯದ ಜನತೆ ಪ್ರಶ್ನಿಸ್ತಾ ಇರುವ ರೀತಿ ಪ್ರಶ್ನಿಸಬೇಕು. ದೌರ್ಭಾಗ್ಯ ಅಂತಂದರೆ ನಮ್ಮ ಮಾಧ್ಯಮಗಳು ಕೂಡ ಇದನ್ನು ಭಾಳ ಕಟುವಾಗಿ ಪ್ರಶ್ನಿಸ್ತಾ ಇಲ್ಲ. ಅದು ಯಾಕೆ ಅನ್ನೋದು ಒಂದು ಪ್ರಶ್ನೆ. ಇನ್ನು ಸ್ವಾಮೀಜಿಗಳು, ಇಲ್ಲಿ ಈ ಸ್ವಾಮೀಜಿಗಳಿಗೆ ಅದೇ ಹೇಳ್ತಾರಲ್ಲ, ಕಳ್ಳರಿಗೆ ಮಳ್ಳನ ಸಾಕ್ಷಿ ಅಂತ. ಈ ಎಲ್ಲ ಮಠಗಳಲ್ಲೂ ಭ್ರಷ್ಟಾಚಾರ, ಅಧಿಕಾರದ ದಾಹ, ರಾಜಕಾರಣ ಮತ್ತು ಈ ಲೈಂಗಿಕ ಆಸಕ್ತಿ, ಐಹಿಕ ಆಸಕ್ತಿ, ಸುಖಭೋಗಗಳ ಆಸಕ್ತಿ ತಾಂಡವಾಡ್ತಾ ಇದೆ. ಯಾರಿಗೂ ತಾನು ಸಾಚಾ, ತಾನು ಬ್ರಹ್ಮಚರ್ಯವನ್ನು ಅತ್ಯಂತ ಶಿಷ್ಟವಾಗಿ ಪರಿಪಾಲಿಸ್ತಾ ಇದ್ದೇನೆ, ಪೀಠ ಧರ್ಮವನ್ನು ಅತ್ಯಂತ ಶಿಷ್ಟವಾಗಿ ಪರಿಪಾಲಿಸ್ತಾ ಇದ್ದೇನೆ, ಸನ್ಯಾಸ ಧರ್ಮವನ್ನು ಒಂದು ಚೂರು ನಾನು ಆಚೆ ಈಚೆ ಹೋಗದೇ ಇದ್ದ ಹಾಗೆ ನಾನು ಅದನ್ನು ಪರಿಪಾಲಿಸ್ತಾ ಇದ್ದೇನೆ, ಇಲ್ಲ, ಯಾರಿಗೂ ಇಲ್ಲ. ಅದಿಲ್ಲದೆ ಇದ್ದರೆ ನೀವು 20 ಸ್ವಾಮೀಜಿಗಳು ಬಂದು ಮುರುಘಾ ಶ್ರೀಗಳಿಗೆ ಅವರು ವೈಚಾರಿಕ ಕ್ರಾಂತಿ ಮಾಡಿದವರು. ಆ ವೈಚಾರಿಕ ಕ್ರಾಂತಿಗಾಗಿ ಷಡ್ಯಂತ್ರ ನಡೆದಿದೆ. ಇಲ್ಲಿವರೆಗೆ ಯಾಕೆ ನಡೆದಿಲ್ಲ? 30 ವರ್ಷ ಆಯ್ತಲ್ಲ ಅವರು ಪೀಠಕ್ಕೆ ಬಂದು, ಇಲ್ಲಿವರೆಗೆ ಯಾಕೆ ನಡೆದಿಲ್ಲ? ಯಾಕೆ ನಡೆದಿಲ್ಲ ಅನ್ನೋದನ್ನು ಹೇಳಬೇಕು ನೀವು. ಅದಕ್ಕಾಗಿ 20 ಜನ ಸ್ವಾಮೀಜಿಗಳು ಬಂದವರು ಪತ್ರಕರ್ತರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿಕೊಳ್ಳಕ್ಕಾಗದೇನೆ ಕಾರಲ್ಲಿ ಓಡೋದ್ರು ಕೆಲವರು. ಇದೆಲ್ಲ ಬೇಕಾ? ಮಠದಲ್ಲಿ ಸ್ವಾಮೀಜಿಗಳೇ, ಮಠದ ಸ್ವಾಮಿಗಳಾಗಿ ಸರಿಯಾಗಿ ಇರುವುದಿದ್ರೆ ಇರಿ. ನಿಮಗೆ ಸುಖಭೋಗ ಬೇಕು, ಹೆಣ್ಣುಮಕ್ಕಳ ಸಹವಾಸ ಬೇಕು, ಅಥವಾ ಮದುವೆ ಆಗಬೇಕು, ಸಂಸಾರ ಬೇಕು, ಸಮಾಜದ ಮಧ್ಯೆ ಎಲ್ಲ ಐಭೋಗಗಳು ಬೇಕು ಅಂತಾದರೆ ಮಠವನ್ನು ಬಿಟ್ಟು ತೊಲಗ್ರಿ, ಅಲ್ಲಿಂದ ಹೊರಡ್ರಿ. ಯಾಕೆ ಸುಮ್ಮನೆ ನೀವು ಕೆಡುವ ಮೂಲಕ ಸಮಾಜವನ್ನು ಕೆಡಿಸ್ತೀರಿ, ಸಂಸ್ಕೃತಿಯನ್ನು ಕೆಡಿಸ್ತೀರಿ, ಹಿಂದೂ ಧರ್ಮವನ್ನು ಕೆಡಿಸ್ತೀರಿ? ಆಡ್ಕೊಳ್ಳುವವರಿಗೆ ಯಾಕೆ ಆಹಾರವನ್ನಾಗಿ ಕೊಡ್ತೀರಿ? ಆ ಬಸವಣ್ಣನ ಇಡೀ ತತ್ವವನ್ನು ಇಡೀ ಪ್ರಪಂಚ ಇವತ್ತು ಪರಿಪಾಲಿಸಲಿಕ್ಕೆ ಒಂದು ಪರಿತಪಿಸ್ತಾ ಇದೆ. ಬುದ್ಧ ಮತ್ತು ಬಸವಣ್ಣ ಈ ದೇಶದ ಇಡೀ ಮುಕ್ತಿ ಸಮಾಜದ, ಸಮ ಸಮಾಜದ ಒಂದು ಕ್ರಾಂತಿಕಾರಿಗಳಾಗಿ ಮಾದರಿಗಳಾಗಿ ನಿಂತಿದ್ದಾರೆ. ಅವರ ಹೆಸರಿನಲ್ಲಿ ಮಠ ಮಂದಿರಗಳನ್ನು ಮಾಡಿಕೊಂಡು ಮಾಡಬಾರದ್ದನ್ನು ಮಾಡಿ ತಿಂದು ತೇಗಿ ಗೂಳಿಗಳ ಹಾಗೆ ಕೊಬ್ಬಿ, ಮಾಡಬಾರದ್ದನ್ನು ಮಾಡಿ ರಾಜಕಾರಣವನ್ನು ಮಾಡಿ ಅಧಿಕಾರಕ್ಕೆ ಯಾರ್ಯಾರನ್ನೋ ಮುಂದಿಟ್ಟು ತಾವು ಅಧಿಕಾರ ಮಾಡುವ ಹುಮ್ಮಸ್ಸನ್ನು ತೋರಿಸ್ತಾ ಇದ್ದೀರಿ. ನಾಚಿಕೆ ಆಗೋದಿಲ್ವಾ? ಒಂದು ಸಣ್ಣ ಮಾನ ಮರ್ಯಾದೆ ಸನ್ಮಾನದ ಒಂದು ಕಬರಿದ್ದಿದ್ರೆ ನಿಮಗೆ ಮಠ ಬಿಟ್ಟು ಹೊರಗೆ ಬರ್ದಿ, ಸಾಮಾಜಿಕರೊಟ್ಟಿಗೆ ನಿಲ್ಲಿ, ಸಂಸಾರಸ್ಥರಾಗಿ ಎಲ್ಲ ಐಭೋಗಗಳನ್ನು ಅನುಭವಿಸಿ. ಯಾರು ಬೇಡ ಹೇಳಿದ್ದಾರೆ ನಿಮಗೆ? ನಮ್ಮ ಪ್ರಶ್ನೆ ಇರೋದಿಷ್ಟೇ, ಮಠದಲ್ಲಿ ಇರ್ತಿರೋ ಮಠದಲ್ಲಿರುವಾಗಿರಿ, ಆ ಪೀಠದ ಧರ್ಮವನ್ನು ಅನುಸರಿಸಿ, ಸನ್ಯಾಸ ಧರ್ಮವನ್ನು ಅನುಸರಿಸಿ, ಸಾತ್ವಿಕವಾಗಿ ಇರಿ. ಅಂತಹವರು ಸುಮಾರು ಜನ ಈ ನೆಲದಲ್ಲಿದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ. ಇವತ್ತಿಗೂ ಮಾದರಿಗಳಾಗಿ ಅವರು ಅವರವ್ರ ಕೆಲಸವನ್ನು ಮಾಡಿಕೊಂಡು ಸನ್ಮಾರ್ಗದಲ್ಲಿ ಸಾಗೋರಿದ್ದಾರೆ. ಎಲ್ಲ ಪೀಠಾಧಿಪತಿಗಳು ಇಂಥ ಭ್ರಷ್ಟರಲ್ಲ, ಆದರೆ ಭ್ರಷ್ಟರಿಂದಲೇ ಹೆಚ್ಚು ಪೀಠಗಳು ಕಲುಷಿತಗೊಂಡಿದೆ ಅನ್ನೋದೇ ಸತ್ಯ. ಅದು ನೀವು ಏನು ಕಾವಿ ಮುಚ್ಕೊಂಡ್ರು, ಏನು ಮೈತುಂಬ ನಾಮ ಹಾಕ್ಕೊಂಡ್ರು, ಏನು ರುದ್ರಾಕ್ಷಿ ಸರ ಹಾಕ್ಕೊಂಡ್ರು ಅದನ್ನು ಮುಚ್ಚಲಿಕ್ಕಾಗೋದಿಲ್ಲ. ಕಳ್ಳನ ಮನಸ್ಸು ಹುಳ್ಳುಳಿಗೆ, ನಿಮ್ಮ ಹೃದಯದ ಮನಸ್ಸಿನ ಕನ್ನಡಿ ಮುಖ. ಹಾಗಾಗಿ ಮುರುಘಾ ಶ್ರೀಗಳಿಗೆ ನೈತಿಕ ಬೆಂಬಲವನ್ನು ಕೊಡ್ತೆ ಅಂತ ಹೇಳಿ ಗುಂಪು ಕಟ್ಕೊಂಡು ಬಂದು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಂತ ಮಾಡಿ ಅಂತ ಹೇಳಿ, ಅಥವಾ ಕೆಳಗಿಳಿಸಬಾರ್ದು ಅಂತ ಹೇಳಿ ಗುಂಪು ಕಟ್ಕೊಂಡು ಬಂದ ಹಾಗೆಯೇ ನಗೆಪಾಟ್ಲಿಗೆ ಆಗುವ ಮೂಲಕ ನಿಮ್ಮ ನಿಮ್ಮ ಪೀಠದ ಅಡಿಯಲ್ಲೂ ಇರುವಂಥ ಈ ನಿಗೂಢವಾದಂಥ ಸತ್ಯ, ನಿಗೂಢವಾದಂಥ ಪ್ರಕ್ರಿಯೆ, ನಿಗೂಢವಾದಂಥ ಕಳ್ಳ ಮತ್ತು ಕಪ್ಪು ಜಗತ್ತಿನ ಆ ಒಂದು ಚಿತ್ರಣವನ್ನು ಮುಚ್ಚಿಡುವ ಪ್ರಯತ್ನಕ್ಕೆ ಗುಂಪಾಗಿದ್ದೀರಿ ಅನ್ನೋದು ಈ ಸಮಾಜಕ್ಕೆ ಅರ್ಥ ಆಗಿದೆ. ಹಾಗಾಗಿ ಅವರನ್ನು ರಕ್ಷಿಸಲಿಕ್ಕೆ ಬಂದಂಥ ನೀವು ಕೂಡ ಅವರ ದಾರಿಯಲ್ಲೇ ಸಾಗಲಿಕ್ಕಿದ್ದವರೋ ಅಥವಾ ಸಾಗಿದ್ದೀರೋ ಅನ್ನುವ ಪ್ರಶ್ನೆಯೂ ನಿಮ್ಮೆದುರು ನಿಲ್ತದೆ. ಬೊಮ್ಮಾಯಿಯವರೇ, ತಟಸ್ಥವಾಗಿದ್ದೀರಿ. ಅರಗ ಜ್ಞಾನೇಂದ್ರ ಅವರೇ, ಈ ಕೇಸನ್ನು ಗೊತ್ತಿಲ್ಲದೆ ಹಾಗೆ ಏನೂ ಆಗೇ ಇಲ್ಲ ಅನ್ನೋ ಹಾಗಿದ್ದೀರಿ. 23ರ ಎಲೆಕ್ಷನ್ನಿನ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಕಾಂಗ್ರೆಸ್ಸು, ಜನತಾದಳ, ಬಿ ಜೆ ಪಿ ಯಾವುದೂ ಮಾತಾಡ್ತಾ ಇಲ್ಲ. ಮುರುಘಾ ಶ್ರೀಗಳ ಈ ಕೇಸಿನ ಬಗ್ಗೆ ಬಂಧಿಸುವ ಕೆಲಸವನ್ನೂ ಮಾಡ್ತಾ ಇಲ್ಲ. ಪಬ್ಲಿಕ್ಕಲ್ಲಿ ನೀವು ಬೆತ್ತಲಾಗ್ತಾ ಇದ್ದೀರಿ ಸಾಮೂಹಿಕವಾಗಿ. ಯಾಕೆಂದರೆ ನೀವೆಲ್ಲರೂ ಒಂದೇ ದೋಣಿ ಕಳ್ಳರು. ನಿಮಗೆ ವೋಟ್ ಬ್ಯಾಂಕಿನ ರಾಜಕಾರಣವೇ ಮುಖ್ಯವೇ ಹೊರತು ಸಮಾಜದ, ಸಂಸ್ಕೃತಿಯ, ಆ ಅಪ್ರಾಪ್ತ ಹೆಣ್ಣುಮಕ್ಕಳ ಗೋಳಿನ ಪ್ರಶ್ನೆಯೋ ಅದು ಯಾವುದೂ ಮುಖ್ಯವೇ ಅಲ್ಲ ಅಂತ ನಿಮಗೆ. ನಿಮ್ಮ ಎಲ್ಲರ ಪ್ರಶ್ನೆಗಿರುವುದೇನು? ಮುಂಬರುವ 23ರ ಎಲೆಕ್ಷನ್ನು ಗೆಲ್ಲಬೇಕು, ಮತ್ತೆ ನಿಮ್ಮ ದರಿದ್ರ ರಾಜಕಾರಣಕ್ಕೆ ವಾಪಸ್ ಬರಬೇಕು, ಮತ್ತೆ ನೀವು ಭ್ರಷ್ಟಾಚಾರವನ್ನು ಮುಂದುವರಿಸಬೇಕು, ಮತ್ತೆ ಪರ್ಸೆಂಟೇಜ್ ವ್ಯವಹಾರವನ್ನು ಮುಂದುವರಿಸಬೇಕು, ಮತ್ತೆ ನಿಮ್ಮ ಕುಟುಂಬದ ರಾಜಕಾರಣವನ್ನು, ವಂಶಾಡಳಿತವನ್ನು ಮುಂದುವರಿಸಬೇಕು. ಇದೇ ತಾನೇ? 74 ವರ್ಷ ಆದರೂ ನಮಗಿನ್ನೂ ನಿಮ್ಮಂಥ ದರಿದ್ರ ರಾಜಕಾರಣಿಗಳಿಗೆ ಮತ್ತು ರಾಜಕಾರಣಕ್ಕೆ, ಆಡಳಿತ ಯಂತ್ರಕ್ಕೆ ಇನ್ನೂ ಈ ದೇಶದ ಬಗ್ಗೆ ಒಂದು ಕಿಂಚಿತ್ತು ಸಾತ್ವಿಕತೆ, ಏನೋ ಅಭಿವೃದ್ಧಿ ಆಗಬೇಕು, ಸಮಾಜಕ್ಕೇನೋ ಕೊಟ್ಟು ಹೋಗಬೇಕು, ಸಮಾಜದ ಒಂದು ಹಸಿವಿನಿಂದ ಬಳಲ್ತಾ ಇರುವಂತ ಸಮಾಜಕ್ಕೆ ಹಸಿವು ಇಂಗಿಸುವ ಕೆಲಸ ಮಾಡಬೇಕು. ಒಂದು ಶುಭ್ರವಾಗಿ ಸುಂದರವಾಗಿ ಹೆಣ್ಣುಮಕ್ಕಳು ಗಂಡುಮಕ್ಕಳು ಎಲ್ಲರೂ ಸಮಾಜದಲ್ಲಿ ಓಡಾಡಿಕೊಂಡು ಅವರ ಕನಸನ್ನು ಈಡೇರಿಸಿಕೊಂಡು ಬದುಕುವಾಗ ಆಗಬೇಕು. ಈ ಯಾವ ರೀತಿಯ ಕನಸುಗಳು ಇಲ್ಲವಲ್ರಿ? ಯಾವ ದರಿದ್ರ ಸ್ವಾಮೀಜಿಗಳು ಕಾವ್ಯ ಹಾಕ್ಕೊಂಡು ನಾಮ ಹೇಳ್ಕೊಂಡು ಬಂದುಬಿಟ್ರೆ ಸಾಕು, ಅವರಿಂದ ಒಂದಿಷ್ಟು ಪಟಾಲಂ ಇರ್ತದೆ, ಅವರಿಂದ ಒಂದಿಷ್ಟು ಓಟ್ಗಳಿರ್ತವೆ ಅಂಥೇಳಿ ಉದ್ದಂಡ ನಮಸ್ಕಾರ ಹಾಕಿ ಅವ್ರಿಗೊಂದಿಷ್ಟು ಅನುದಾನವನ್ನು ಕೊಟ್ಟು ಈ ಕಳ್ಳ ಸ್ವಾಮಿಗಳನ್ನೆಲ್ಲ ಬೆಳೆಸ್ತಾ ಇರುವವರು ಬೇರೆ ಯಾರೂ ಅಲ್ಲ, ನೀವೇ. ನಿಮಗೆ ಯಾವ ಸಮಾಜದ ಕಾಳಜಿಯೂ ಇಲ್ಲ ಅನ್ನೋದು ಮುರುಘಾ ಶ್ರೀಗಳ ಈ ಕೇಸಲ್ಲಿ ಸಂಪೂರ್ಣವಾಗಿ ಜಗಜ್ಜಾಹೀರಾಗಿದೆ. ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದಾದ್ರೂ ಕೂಡ ಇವರು ಈ ಹೊಲಸು ರಾಜಕಾರಣಕ್ಕೆ ಬಗ್ಗಿ ಸಮಾಜದ ಸಂಸ್ಕೃತಿಯ ಈ ಮಕ್ಕಳ ಯಾವುದೇ ರೀತಿಯ ಒಂದು ನ್ಯಾಯಬದ್ಧತೆಗೂ ಇವರು ಕಣ್ತೆರೆಯುವ ಪರಿಸ್ಥಿತಿಯಲ್ಲೇ ಇಲ್ಲ. ಅದಿದ್ದಿದ್ರೆ ಇಷ್ಟೊತ್ತಿಗೆ ಮುರುಘಾ ಶ್ರೀಗಳನ್ನು ಬಂಧಿಸ್ತಿದ್ರಿ. ನೀವು ಜನರ ಎದುರು ಸಂಪೂರ್ಣವಾಗಿ ಬೆತ್ತಲಾಗಿದ್ದೀರಿ, ಜನರ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದೀರಿ. ಯಾಕೆಂತಂದರೆ ಇಂಥ ಕೇಸುಗಳೇ, ನೀವು ಹೈ ಪ್ರೊಫೈಲ್ ಕೇಸುಗಳಂತಿರಲ್ಲ, ಇಂಥ ಕೇಸುಗಳೇ ನಿಮ್ಮ ಇಡೀ ಸಾತ್ವಿಕತೆಯನ್ನು, ನ್ಯಾಯಾಧೀಕರಣವನ್ನು, ನಿಮ್ಮ ಶುದ್ಧತೆಯನ್ನು ಪ್ರಶ್ನಿಸುವಂಥದ್ದು ಮತ್ತು ಸಂಕೇತಿಸುವಂಥದ್ದು. ಇಲ್ಲಿ ನೀವು ಹೇಗೆ ವರ್ತಿಸ್ತೀರಿ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿರಲಿ, ಇದನ್ನು ಒಬ್ಬ ಶಿಕ್ಷಕ ಮಾಡಿರಲಿ, ಒಬ್ಬ ಪ್ಯೂನ್ ಮಾಡಿರಲಿ, ಅಥವಾ ಯಾರೋ ಒಬ್ಬ ದಾರಿ ಹೋಗುವವನು ಮಾಡಿರಲಿ, ಏನು ಮಾಡ್ತಿದ್ರಿ ನೀವು? ಇಷ್ಟೊತ್ತಿಗೆ ಅವನನ್ನು ಒಳಗೆ ಹಾಕಿ ರುಬ್ಬುತ್ತಿರಲಿಲ್ವಾ? ಸ್ವಾಮೀಜಿಗಳ ಒಂದು ಕೊಳೆನೆ ಈಗೂ ಬೇಕಾದರೂ ಹೋಗಿ ನೀವು ಅವರ ಆರೋಪಿ ಸ್ಥಾನದಲ್ಲಿದ್ದರೂ ಮಂತ್ರಾಕ್ಷತೆ ತಗೊಂಡು ಬರ್ತೀರಿ, ಕೈ ಮುಗಿದು ಬರ್ತೀರಿ. ಲಜ್ಜೆ ಆಗಬೇಕು ನಿಮಗೆ, ನಾಚಿಕೆ ಆಗಬೇಕು. ಇಂಥವ್ರ ಆಡಳಿತದಲ್ಲಿ ಇರೋದಕ್ಕಿಂತ ನೀವು ತೊಲಗೋದು ಒಳ್ಳೆಯದು. ನಮಸ್ತೆ.